ಸಮಸ್ತ ವೀಕ್ಷಕರಿಗೆ ಕರುನಾಡ ಕೃಷಿಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮಗೆಲ್ಲ ತಿಳಿದಿರುವ ಹಾಗೆ ಬೆಂಗಳೂರಿನ ಕಬ್ಬನ್ ಪಾರ್ಕ್ ವಾಯುವಿಹಾರಕ್ಕೆ ಹೇಳಿ ಮಾಡಿಸಿದ ಜಾಗ. ಇಲ್ಲಿಗೆ ಸಾಕಷ್ಟು ಜನರು ತಮ್ಮ ಪ್ರೀತಿಯ ಶ್ವಾನಗಳೊಂದಿಗೆ ವಾಯುವಿಹಾರಕ್ಕಾಗಿ ಬರುತ್ತಾರೆ. ಆದರೆ ಇನ್ನು ಮುಂದೆ ಹೀಗೆ ಬರುವವರು ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ, ಇಲ್ಲದಿದ್ದರೆ ಪಾರ್ಕ್ಗೆ ಪ್ರವೇಶ ನೀಡುವುದಿಲ್ಲ. ಮಾಲೀಕರು ಶ್ವಾನಗಳಿಗೆ ಕಡ್ಡಾಯವಾಗಿ ಮುಖಗವಸು ಅಂದರೆ ಮಾಸ್ಕ್ ಧರಿಸಿ ಪಾರ್ಕ್ಗೆ ಪ್ರವೇಶಿಸಬೇಕು. ಇಷ್ಟೇ ಅಲ್ಲದೆ ಪಶುವೈದ್ಯರಲ್ಲಿ ನಾಯಿಗಳಿಗೆ ಲಸಿಕೆ ಹಾಕಿಸಿ ತಮ್ಮ ನಾಯಿ ಆರೋಗ್ಯವಿರುವುದಾಗಿ ಪ್ರಮಾಣ ಪತ್ರ ತಂದರೆ ಮಾತ್ರ ಉದ್ಯಾನದೊಳಗೆ ಪ್ರವೇಶವಿರುತ್ತದೆ. ಇದರೊಂದಿಗೆ ನಾಯಿಗಳನ್ನು ಚೈನ್ಗಳಿಂದ ಕಟ್ಟಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು, ಹಾಗೂ ನಾಯಿಗಳು ವಿಸರ್ಜಿಸುವ ತ್ಯಾಜ್ಯವನ್ನು ಅದರ ಮಾಲೀಕರೇ ಸ್ವಚ್ಛಗೊಳಿಸಬೇಕು. ಈ ಷರತ್ತುಗಳನ್ನು ಉಲ್ಲಂಘಿಸಿದರೆ ದಂಡ ವಿಧಿಸುವುದಾಗಿ ಅಧಿಕಾರಿಗಳು ದೊಡ್ಡ ಫಲಕಗಳ ಮೂಲಕ ಎಚ್ಚರಿಸಿರುತ್ತಾರೆ. ಈ ಮಾಹಿತಿ ಬಹುಶಃ ಪ್ರತಿನಿತ್ಯ ಪಾರ್ಕ್ನಲ್ಲಿ ವಿಹರಿಸುವವರಿಗೆ ಖಂಡಿತ ತಿಳಿದಿರುತ್ತದೆ. ಹೊಸದಾಗಿ ಉದ್ಯಾನವನಕ್ಕೆ ಪ್ರವೇಶಿಸುವವರಿಗಾಗಿ ಈ ವಿಡಿಯೋದಲ್ಲಿ ಮಾಹಿತಿ ನೀಡಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ತಮ್ಮ ಅಮೂಲ್ಯ ಸಲಹೆ ಸೂಚನೆಗಳನ್ನು ಕಾಮೆಂಟ್ಸ್ನಲ್ಲಿ ತಿಳಿಸಿ. ನನ್ನ ಉದ್ದೇಶ ಇಷ್ಟೇ, ಕರುನಾಡ ಕೃಷಿಕರಾದ ನಾವೆಲ್ಲರೂ ಪರಸ್ಪರ ಜ್ಞಾನವನ್ನು ಹಂಚಿಕೊಳ್ಳೋಣ. ಧನ್ಯವಾದಗಳು.